ಪ್ರಿಯ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹೊಸ ಪಠ್ಯಕ್ರಮಕ್ಕೆ ಸ್ವಾಗತ ಈ ಹೊಸ ಪಠ್ಯಕ್ರಮದಲ್ಲಿ ಅಧ್ಯಾಯ ಒಂಬತ್ತು ಕ್ಷೇತ್ರ ಗಣಿತ ಭಾಗ ಎರಡರಲ್ಲಿ ಒಂಬತ್ತನೇ ಅಧ್ಯಾಯ ಕ್ಷೇತ್ರ ಗಣಿತ ಇದು ನಿಮ್ಮ ಅಧ್ಯಾಯದ ಅಭ್ಯಾಸದ ಕೊನೆಯ ಅಧ್ಯಾಯ ಆಗಿರುತ್ತದೆ ಒಂಬತ್ತನೇ ಅಧ್ಯಾಯ ಕ್ಷೇತ್ರ ಗಣಿತ ಈ ಅಧ್ಯಾಯದಲ್ಲಿ ಈಗ ನಾವೇನ್ ಮಾಡೋಣಪ್ಪ ಪೀಠಿಗೆಯನ್ನ ನೋಡೋಣ ಹಾಗಾದ್ರೆ ಸುತ್ತಳತೆ ಅಂದ್ರೇನು ಸುತ್ತಳತೆ ಅಂದ್ರೆ ಸಮತಲದಲ್ಲಿನ ಆವೃತ ಆಕೃತಿಯ ಗಡಿ ರೇಖೆಗಳ ಸುತ್ತಲಿನ ದೂರ ಆ ಆಕೃತಿಯ ಸುತ್ತಳತೆ ಆಗಿರುತ್ತದೆ ಅಂದ್ರೆ ಅರ್ಥ ಇಲ್ಲಿ ಒಂದು ಸಮತಲ ಆಕೃತಿ ಇರ್ತೈತಿ ಆ ಆಕೃತಿಯ ನಾವು ಪೂರ್ಣ ದೂರವನ್ನ ನಾವು ಸುತ್ತಳತೆ ಅಂತ ಕರಿತೇವಿ ಮತ್ ವಿಸ್ತೀರ್ಣ ವಿಸ್ತೀರ್ಣ ಅಂದ್ರೆ ಸಮತಲದಲ್ಲಿನ ಆವೃತ ಆಕೃತಿಯ ಒಳಗಿನ ಪ್ರದೇಶ ನೋಡ್ರಿ ಇದು ಗಡಿ ರೇಖೆಗಳ ಸುತ್ತಲಿಂದು ಸುತ್ತಳತೆ ಗಡಿ ರೇಖೆಗಳ ಸುತ್ತಲ್ ಸುತ್ತಲಿಂದು ಸುತ್ತಳತೆ ವಿಸ್ತೀರ್ಣ ಅಂದ್ರೆ ಒಳಗಿನ ಆಕೃತಿಯ ಪ್ರದೇಶ ಒಳಗಿನ ಪ್ರದೇಶವನ್ನ ನಾವು ವಿಸ್ತೀರ್ಣ ಅಂತ ಕರಿತೀವಿ ತಿಳಿತಲಪ್ಪ ಆ ಆಕೃತಿಯ ಗಡಿ ರೇಖೆಗಳ ಸುತ್ತಲಿನ ದೂರವನ್ನ ಸುತ್ತಳತೆ ಅಂತೀರಿ ಸಮತಲ ಆಕೃತಿಯ ಒಳಗಿನ ಪ್ರದೇಶವನ್ನ ವಿಸ್ತೀರ್ಣ ಅಂತ ಕರಿತೀರಿ ಹಾಗಾದ್ರೆ ಇಲ್ಲಿ ಕೆಲವೊಂದಿಷ್ಟು ವಿಸ್ತೀರ್ಣ ಮತ್ತು ಸುತ್ತಳತೆಯನ್ನ ನೋಡೋಣ ಹಾಗಾದ್ರೆ ಆಯತ ಇದು ಮೊದಲನೇ ಆಕೃತಿ ಏನ್ಪಾ ಆಯತ ಹಾಗಾದ್ರೆ ಆಯತದ ವಿಸ್ತೀರ್ಣ ಸೂತ್ರ ಏನು ಆಯತದ ಉಸ್ತೀರ್ಣ ಸೂತ್ರ ಉದ್ದಗುಂಡ್ಲೆ ಅಗಲ ಹೌದಾಪ ಎಲ್ಲಂದ್ರೆ ಉದ್ದ ಬಿ ಅಂದ್ರೆ ಅಗಲ ಆಯತದ ವಿಸ್ತೀರ್ಣ ಸೂತ್ರ ಉದ್ದಗುಂಡ್ಲೆ ಅಗಲ ಸುತ್ತಳತೆ ಇದ್ದೇನಾಗತ್ತಾ ಎರಡು ಗುಂಡ್ಲೆ ಉದ್ದ ಪ್ಲಸ್ ಅಗಲ್ಲ ನೋಡ್ರಿಲೆ ಆಯತದ ವಿಸ್ತೀರ್ಣನ ಉದ್ದ ಗುಂಡ್ಲೆ ಆಗಲ್ಲ ಆಯತದ ಸುತ್ತಳತೆ ಎರಡು ಗುಂಡ್ಲೆ ಉದ್ದ ಪ್ಲಸ್ ಅಗಲ್ಲ ತಿಳಿತಾಪ ಎರಡನೇ ಆಕೃತಿ ಬರುವಂತದ್ದು ಚೌಕ ಚೌಕದ ವಿಸ್ತೀರ್ಣದ ಸೂತ್ರ ಏನಂದ್ರ ಬಾಹುಗು ಇದು ನೋಡ್ರಿ ನಾಲ್ಕು ಬಾಹುಗಳದಾವಪ್ಪ ಬಾಹುಗುಂಡ್ಲೆ ಬಾಹು ಬಾಹು ಅಂದ್ರೆ ಎ ಎ ಇಂಟು ಎ ಚೌಕದ ವಿಸ್ತೀರ್ಣ ಹಾಗಾದ್ರೆ ಸುತ್ತಳತೆ ಏನು ಚೌಕದ ಸುತ್ತಳತೆ ಈಸ್ ಈಕ್ವಲ್ ಟು ಫೋರ್ ಇಂಟು ಎ ಯಾಕಪ್ಪ ಒಂದು ಚೌಕಕ್ಕೆ ನಾಲ್ಕು ಬಾಹುಗಳ ಒಂದು ಬಾಹುವಿನಿಂದ ನಾಲ್ಕು ಬಾಹುಗಳನ್ನ ಏನ್ ಮಾಡ್ಬೇಕು ಗುಣಿಸಿಡಬೇಕು ಅದ ಏನಪಾ ಚೌಕದ ಸುತ್ತಳತೆ ಹಾಗಾದ್ರೆ ತ್ರಿಭುಜದ ತ್ರಿಭುಜದ ವಿಸ್ತೀರ್ಣ ಏನಂದ್ರ ಒನ್ ಬೈ ಟು ಪಾದ ಇಂಟು ಎತ್ತರ ಬಿ ಇಂಟು ಎಚ್ ಬಿ ಮೀನ್ಸ್ ಪಾದ ಎಚ್ ಎಚ್ ಅಂದ್ರೆ ಹೈಟ್ ಪಾದ ಇಂಟು ಎತ್ತರ ನೆಕ್ಸ್ಟ್ ಸುತ್ತಳತೆ ಇವಾಗ ಏನ್ ಮಾಡ್ಬೇಕಪ್ಪ ನಾವು ತ್ರಿಭುಜದ ಸುತ್ತಳತೆಯನ್ನ ಕಂಡಿಡ್ಬೇಕು ತ್ರಿಭುಜದ ಸುತ್ತಳತೆ ಏನು ಎ ಪ್ಲಸ್ ಬಿ ಪ್ಲಸ್ ಸಿ ಮೂರು ಬಾಹುಗಳು ಇದು ತ್ರಿಭುಜದ ವಿಸ್ತೀರ್ಣ ತಿಳಿತಲ್ಲ ನೆಕ್ಸ್ಟ್ ನೆಕ್ಸ್ಟ್ ಬರುವಂತದ್ದು ಸಮಾಂತರ ಚತುರ್ಭುಜ ಸಮಾಂತರ ಚತುರ್ಭುಜದಲ್ಲಿ ಅದರ ವಿಸ್ತೀರ್ಣ ಏನಾಗುತ್ತಂದ್ರ ಬಿ ಇಂಟು ಎಚ್ ಆಗುತ್ತೆ ಮೊದಲಿಗೆ ನೀವು ಅಭ್ಯಾಸವನ್ನ ಬಿಡ್ಸಕೇನ ಮೊದಲು ನಿಮ್ಗ ಸೂತ್ರಗಳು ಏನಿರ್ಬೇಕಪ್ಪ ಪರ್ಫೆಕ್ಟ್ ಇರ್ಬೇಕು ಇದು ಸಮಾಂತರ ಚತುರ್ಭುಜ ಸುತ್ತಳತೆ ಎರಡು ಗುಂಡ್ಲಿ ಬಿ ಇಂಟು ಎ ಹೌದಾಪ ಇದೇನು ಸಮಾಂತರ ಚತುರ್ಭುಜದ ಸುತ್ತಳತೆ ಹಾಗಾದ್ರೆ ವೃತ್ತ ವೃತ್ತದ ವಿಸ್ತೀರ್ಣ ಏನ್ಪಾ ವೃತ್ತದ ವಿಸ್ತೀರ್ಣದ ಸೂತ್ರ ಪೈಆರ್ ಸ್ಕ್ವೇರ್ ವೃತ್ತದ ವಿಸ್ತೀರ್ಣದ ಸೂತ್ರ ಪೈ ಆರ್ ಸ್ಕ್ವೇರ್ ಹಾಗಾದ್ರೆ ಸುತ್ತಳತೆ ಏನು ವೃತ್ತದ ಸುತ್ತಳತೆ ಈಸ್ ಈಕ್ವಲ್ ಟು ಪೈ ಆರ್ ತಿಳಿಯುತ್ತಾಪ ನೆಕ್ಸ್ಟ್ ನೆಕ್ಸ್ಟ್ ಬರುವಂತದ್ದು ತಾಪಿಜ ತ್ರಾಪಿಜದ ಏನ ವಿಸ್ತೀರ್ಣವನ್ನ ಕಂಡಿಡಿಯಲ್ಲಿ ತ್ರಾಪಿಜದ ವಿಸ್ತೀರ್ಣದ ಸೂತ್ರ ಏನಪಾ ಅಂದ್ರ ಎಚ್ ಇಂಟು ಎ ಪ್ಲಸ್ ಬಿ ಡಿವೈಡೆಡ್ ಬೈ ಟು ಇದೇನ್ಪಾ ತ್ರಾಪಿಜ್ಯದ ವಿಸ್ತೀರ್ಣದ ಸೂತ್ರ ಹಾಗಾದ್ರೆ ನೆಕ್ಸ್ಟ್ ಬರುವಂತದ್ದು ಸಾಮಾನ್ಯ ಚತುರ್ಭುಜ ಸಾಮಾನ್ಯ ಚತುರ್ಭುಜದ ನಾವೇನ್ ಕಂಡು ಹಿಡ್ಬೇಕು ಈಗ ವಿಸ್ತೀರ್ಣದ ಸೂತ್ರವನ್ನ ಬರೀನು ಸಾಮಾನ್ಯ ಚತುರ್ಭುಜದ ವಿಸ್ತೀರ್ಣದ ಸೂತ್ರ ಒನ್ ಬೈ ಟೂ ಡಿ ಡಿ ಮೀನ್ಸ್ ಕರ್ಣ ಡಿ ಒನ್ ಬೈ ಟೂ ಇಂಟು ಡಿ ಇಂಟು ಎಚ್ ಒನ್ ಪ್ಲಸ್ ಎಚ್ ಟೂ ಇದೇನ್ಪಾ ಸಾಮಾನ್ಯ ಚತುರ್ಭುಜದ ಸೂತ್ರ ತಿಳಿತಲ್ಲಪ್ಪ ನೆಕ್ಸ್ಟ್ ನೆಕ್ಸ್ಟ್ ವಜ್ರಾಕೃತಿ ವಜ್ರಾಕೃತಿ ಅಂದ್ರೆ ಏನ್ಪಾ ಒಂದು ವಜ್ರಾಕೃತಿಯ ವಿಸ್ತೀರ್ಣ ಅದರ ಕರ್ಣಗಳ ಗುಣಲಬ್ಧದ ಅರ್ಧದಷ್ಟಿರ್ತೈತಿ ನೋಡ್ರಿ ಇದು ಒಂದು ವಜ್ರಾಕೃತಿನಪ ಈ ವಜ್ರಾಕೃತಿಯ ವಿಸ್ತೀರ್ಣ ಏನಾಗಿರ್ತೈತಿ ಅದರ ಕರ್ಣ ಇವು ಕರ್ಣಪ ಕರ್ಣಗಳ ಗುಣಲಬ್ಧದ ಅರ್ಧ ಆಗಿರ್ತೈತಿ ಏನ ವಜ್ರಾಕೃತಿಯ ವಿಸ್ತೀರ್ಣ ಹಾಗಾದ್ರೆ ಇಲ್ಲಿ ಕೆಲವೊಂದಿಷ್ಟು ಘನ ವಸ್ತುಗಳ ಆಕಾರಗಳದಾವ್ ಘನ ವಸ್ತುಗಳ ಆಕಾರಗಳು ಯಾವಂದ್ರ ಇದೇನ್ಪಾ ಆಯತ ಘನ ಹೌದಾಪ ಈ ಆಯ್ತ ಘನದಾಗ ಒಟ್ಟು ಆರು ಮುಖಗಳಿರ್ತಾವೆ ಮತ್ತ ಆರು ಅಭಿಮುಖ ಅಭಿಮುಖ ಮುಖಗಳು ಕೂಡ ಏನಾಗಿರ್ತಾವಪ್ಪ ಸಮ ಆಗಿರ್ತಾವು ಘನ ವಸ್ತುಗಳ ಆಕಾರದಾಗ ಆಯ್ತ ಘನನಪ ಆಯ್ತ ಘನಕ್ ಒಟ್ಟ ಆರು ಆಯ್ತ ಘನಕ್ಕೆ ಎಷ್ಟು ಮುಖ ಇರ್ತಾವಪ್ಪ ಆರು ಮುಖ ಆಗಿರ್ತಾವ ಮತ್ತ ಅಭಿಮುಖ ಮುಖಗಳು ಏನಾಗಿರ್ತವು ಸಮ ಆಗಿರ್ತವು ಹಂಗಂದ್ರೆ ನೆಕ್ಸ್ಟ್ ಬರುವಂತದ್ದು ಘನ ಹೌದಾಪ ಘನದಲ್ಲಿ ಒಟ್ಟು ಆರು ಮುಖ ಘನಕ್ಕೆ ಎಷ್ಟು ಮುಖ ಆರು ಮುಖ ಆದ್ರೆ ಎಲ್ಲಾ ಮುಖಗಳು ಏನಾಗಿರ್ತಾವ ಇಲ್ಲಿ ಸಮ ಆಗಿರ್ತಾವ ಹಂಗಂದ್ರ ಆಯ್ತ ಗನಕ ಮತ್ತೆ ಗನಕ ಏನ್ ವ್ಯತ್ಯಾಸ ಆಯ್ತ ಘನದಾಗ ಅಭಿಮುಖ ಅಹ್ ಮುಖಗಳಷ್ಟೇ ಏನಾಗಿರ್ತಾವೆ ಸಮ ಆಗಿರ್ತಾವ್ ಆದ್ರ ಗನದಾಗ ಎಲ್ಲಾ ಮುಖಗಳು ಕೂಡ ಏನಾಗಿರ್ತಾವಪ್ಪ ಸಮ ಆಗಿರ್ತವು ತಿಳಿತಲ್ಲ ನೆಕ್ಸ್ಟ್ ಕೊಳವೆ ಕೊಳವೆಗಳು ಎರಡು ವೃತ್ತಾಕಾರದ ಮುಖ ಅಂದ್ರ ಪೈಪ್ ನೋಡಿರೇನಾ ಆ ಪೈಪ್ ಪೈಪಿಗೆ ಹೆಂಗ್ ಎರಡು ಕಡೆ ಮುಖ ಇರ್ತಾವಲ್ಲ ಆ ರೀತಿ ಎರಡು ವೃತ್ತಾಕಾರದ ಮುಖಗಳಿರ್ಬೇಕು ಮತ್ತು ವಕ್ರ ಪಾರ್ಶ್ವ ಮುಖ ಇರ್ಬೇಕು ಅವ ಏನ ಕೊಳವೆಗಳು ತಿಳಿತಲ್ಲಪ್ಪಾ ನೆಕ್ಸ್ಟ್ ಅಭ್ಯಾಸ ನೈನ್ ಪಾಯಿಂಟ್ ಒನ್ ಅಭ್ಯಾಸ ನೈನ್ ಪಾಯಿಂಟ್ ಒನ್ ಅಲ್ಲಿ ಮೊದಲನೇ ಪ್ರಶ್ನೆ ಏನಿತ್ತಂದ್ರ ಅಂದ್ರೆ ಚಿತ್ರದಲ್ಲಿ ತೋರಿಸುವಂತೆ ಇರುವ ಅಳತೆಗಳು ಒಂದು ಚೌಕಾಕಾರದ ಮತ್ತು ಐತಾಕಾರದ ಮೈದಾನಗಳ ಸುತ್ತಳತೆಗಳು ಸಮ ಐತಿ ಇಲ್ಲ ನೋಡ್ರಿ ಒಂದು ಚೌಕ ಐತಿ ಒಂದು ಆಯ್ತ ಐತಿ ಅಪ್ಪ ಆ ಎರಡರದ್ದು ಮೈದಾನಗಳ ಸುತ್ತಳತೆ ಏನದವು ಅದಾವು ಅವುಗಳಲ್ಲಿ ಯಾವ ಮೈದಾನದ ವಿಸ್ತೀರ್ಣ ಹೆಚ್ಚೈತಿ ಸುತ್ತಳತೆ ಅಂತರೂ ಸಮಾಧವು ಹೌದಾಪ ಹಾಗಾದ್ರೆ ವಿಸ್ತೀರ್ಣ ಎದರ್ದ್ ಹೆಚ್ಚೈತಿ ಅನ್ನೋದನ್ನ ನಾವ್ ಏನ್ ಮಾಡ್ಬೇಕು ಕಂಡು ಹಿಡಬೇಕಾಗತಿಲ್ಲ ಇಲ್ಲಿ ನೋಡ್ರಿ ಚೌಕಾಕಾರದ ಮೈದಾನದ ವಿಸ್ತೀರ್ಣ ಏನ್ಪಾ ಎ ಸ್ಕ್ವೇರ್ ಯಾಕ ಬಾಹು ಗುಂಡ್ಲೆ ಬಾಹು ಓದಿಲ್ಲ ಹಾಗಾಗಿ ಇದನ್ನ ಏನ್ ಮಾಡೋನ್ರಿ ಎ ಸ್ಕ್ವೇರ್ ಅಂತ ಗುಣನ್ರಿ ಹಾಗಾದ್ರೆ ಚೌಕಾಕಾರದ ಮೈದಾನದ ಬಾಹು ಎಷ್ಟೈಪ ಅರವತ್ ಮೀಟರ್ ಐತಪ್ಪ ಹಾಗಾದ್ರೆ ವಿಸ್ತೀರ್ಣ ಹೆಂಗಾಗುತ್ತೆ ಅರ್ವತ್ ಎಂಟು ಅರ್ವತ್ ಒಂದ್ ಬಾಹು ಅರವತ್ತೈತಿ ಐತಿ ಅಂದ್ರೆ ಇನ್ನೊಂದ್ ಬಾವು ಕೂಡ ಏನಾಗಿರ್ತೈತಿ ಅರವತ್ತಾಗಿರ್ತೈತಿ ಹಾಗಾಗಿ ಅರವತ್ತು ಗುಂಡ್ಲಿ ಅರವತ್ ಅರವತ್ತ್ ಅರ್ವತ್ಲಿ ಮೂರ್ ಸಾವಿರದ ಆರ್ನೂರು ಮೀಟರ್ ನೋಡ್ರಿ ವಿಸ್ತೀರ್ಣವನ್ನ ನಾವು ಮೀಟರ್ ಮಾನದಲ್ಲಿ ಏನ್ ಮಾಡ್ತೇವಪ್ಪ ಬರಿತೀವಿ ಹಾಗಾದ್ರೆ ಪ್ರಶ್ನೆ ಒಳಗೆ ಹೇಳ ಏನ ಆಯ್ತದ ಸುತ್ತಳತೆ ಮತ್ತ ಚೌಕದ ಸುತ್ತಳತೆ ಏನದಪ್ಪ ಸಮಾಧವ ಅಂತ ಹೇಳಣ್ಣ ಹಾಗಾಗಿ ಆಯ್ತಾಕಾರದ ಸುತ್ತಳತೆ ಈಜ್ ಈಕ್ವಲ್ ಟು ವರ್ಗದ ಸುತ್ತಳತೆ ಆಯ್ತಾಕಾರದ ಸುತ್ತಳತೆ ನಕಂಡ್ರೆ ನಾಲ್ಕು ಇಂಟು ಅರ್ವತ್ ಇಸ್ ಈಕ್ವಲ್ ಟು ಎರಡ್ನೂರ ನಲ್ವತ್ತು ಮೀಟ್ರ್ ಹಂಗಂದ್ರ ಸುತ್ತೇನು ಎರಡ್ನೂರ ನಲ್ವತ್ ಮೀಟರ್ ವರ್ಗದ ಸೂತ್ರ ಎರಡ್ ನೂರ ನಲ್ವತ್ತು ಮೀಟ್ರ್ ಆಯ್ತಾಕಾರ ಸೂತ್ರ ಎಷ್ಟಪ್ಪ ಎರಡ್ ನೂರ ನಲ್ವತ್ ಮೀಟರ್ ಹಂಗಂದ್ರ ಆಯ್ತದ ಉದ್ದ ಗೊತ್ತೈತಿ ಇಲ್ಲೈತ್ ನೋಡ್ರಿ ಎಂಬತ್ ಸೆಂಟಿ ಎಂಬತ್ ಮೀಟರ್ ಐತಿ ಅಪ ಆಯತದ ಉದ್ದ ಆಯ್ತದ ಉದ್ದ ಎಷ್ಟೈಪ ಎಂಬತ್ ಮೀಟರ್ ಐತಿ ಆಯ್ತದ ಉದ್ದ ಇದನ್ನ ಎಲ್ ಅಂತ ಕನ್ಸಿಡರ್ ಮಾಡ್ತೀವಪ್ಪ ನಾವು ಎಲ್ ಇಸ್ ಈಕ್ವಲ್ ಟು ಎಂಬತ್ ಮೀಟರ್ ಹಾಗಾದ್ರೆ ಇಲ್ಲಿ ನಾವು ಆಯ್ತದ ಸುತ್ತ ಸೂತ್ರ ಗೊತ್ತೈತಲ್ಲ ನಿಮ್ಗೂ ಟೂ ಇಂಟು ಎಲ್ ಪ್ಲಸ್ ಬಿ ಹೌದಾ ಟೂ ಇಂಟು ಎಲ್ ಪ್ಲಸ್ ಬಿಜ್ ಈಕ್ವಲ್ ಟು ಇವಾಗ ಏನ್ ಬರ್ಬೇಕು ಎರಡ್ ನೂರ ಬರ್ಬೇಕು ಅದನ್ನಿಲ್ಲ ಆಯ್ತಾ ಸುತ್ತ ಸೂತ್ರ ಎರಡು ಗುಂಡ್ಲಿ ಉದ್ದ ಪ್ಲಸ್ ಅಗಲ್ಲ ಅದು ಆಯ್ತಾ ಸುತ್ತ ಎಷ್ಟಿಪ ಎರಡ್ ನೂರ ನಲ್ವತ್ತೈತಿ ಹಾಗಾದ್ರೆ ಉದ್ದ ಗೊತ್ತೈತಿ ಆಗಲ್ಲ ಗೊತ್ತಿಲ್ಲ ಟೂ ಇಂಟು ಎಂಬತ್ತಾಪ ಪ್ಲಸ್ ಬಿಕ್ವಲ್ ಟು ಎರಡ್ನೂರ ನಲ್ವತ್ತು ಎಂಬತ್ತೇಳೆ ಇವಾಗಿ ನೋಡ್ರಿ ಎಂಬತ್ತೇಳ ಅರವತ್ ಮಾಡಿ ಇಲ್ಲ ಬರ್ತಾಡ್ರಿ ಇದನ್ನ ಏನ್ ಮಾಡೋನ್ರೀ ಎಂಬತ್ತು ಪ್ಲಸ್ ಬಿ ತಗೊಂಡ್ರಿ ಹೌದಾಪ ಇಲ್ ಗುಣತಿ ಈ ಕಡೆ ಬಂದ್ರೆ ಏನಾಗತ್ಪ ಹಂಗಂದ್ರ ಎಂಬತ್ತು ಪ್ಲಸ್ ಬಿ ಈಸ್ ಈಕ್ವಲ್ ಟು ಎರಡ ಒಂದ್ಲಿ ಎರಡ ಎರಡ್ಲೆ ನೂರ ಇಪ್ಪತ್ತಪ್ಪ ಹಾಗಾದ್ರೆ ಇಲ್ಲಿ ನೋಡ್ರಿ ಇವಾಗ ಈ ಬಿ ಇದು ಎಂಬತ್ ಏನ್ ಮಾಡಿತ್ಪ ಕುತಿ ಈ ಕಡೆ ಬಂದ್ರೆ ಏನಾಗತ್ಪ ಕಳೀತೈತಿ ಬಿ ಈಸ್ ಈಕ್ವಲ್ ಟು ಒಂದೂರ ಇಪ್ಪತ್ತು ಮೈನಸ್ ಎಂಬತ್ತ ಹಾಗಾದ್ರೆ ನೂರ ಇಪ್ಪತ್ತರಾಗ ಎಂಬತ್ ಹೋದ್ರೆ ಎಷ್ಟ ನಲ್ವತ್ ಮೀಟರ್ ಇವಾಗ ಏನ್ ಸಿಕ್ತು ನಿಮ್ಗ ಅಗಲ ಸಿಕ್ತ ಆಯತದ ವಿಸ್ತೀರ್ಣವನ್ನ ಕಂಡಿಡೀನ್ ಆಯತದ ವಿಸ್ತೀರ್ಣ ಆಯತದ ವಿಸ್ತೀರ್ಣ ಸೂತ್ರ ಏನಿತ್ಪ ಉದ್ದ ಗುಂಡ್ಲಿ ಅಗಲನ ಉದ್ದ ಎಷ್ಟ ಎಂಬತ್ತೈತೆ ಅಗಲ ಎಷ್ಟಿತ್ಪ ನವತ್ತೈತಿ ಎಂಟನಕಲೆ ಮೂವತ್ತೆರಡು ಮೂರ್ ಸಾವಿರದ ಎರಡ್ನೂರು ಮೀಟರ್ ಮೂರ್ ಸಾವಿರದ ಎರಡ್ನೂರು ಮೀಟರ್ ಆಗತ್ತೆ ಚದರ್ ಮೀಟರ್ ಆಗುತ್ತೆ ಇದು ಚದರ್ ಮೀಟರ್ ಆಗತ್ತೆ ಹೇಳ್ರಿ ಇದು ವಿಸ್ತೀರ್ಣ ಮೂರ್ ಸಾವಿರದ ಎರಡ್ನೂರು ಚದರ್ ಮೀಟರ್ ಹಾಗಾದ್ರಿ ಆಯ್ತದ ವಿಸ್ತೀರ್ಣ ಮೂರ್ ಸಾವಿರದ ಎರಡ್ನೂರ್ ಚದರ್ ಮೀಟರ್ ಎದುರು ವಿಸ್ತೀರ್ಣ ಹೆಚ್ಚೈತಿ ಹೇಳ್ರಿ ವರ್ಗಾಕಾರದ ಮೈದಾನದ ವಿಸ್ತೀರ್ಣ ಏನೈತಿ ಹೆಚ್ಚಿಗೆ ಐತಿ ಇಲ್ಲಿ ವರ್ಗಾಕಾರದ ವಿಸ್ತೀರ್ಣ ಎಷ್ಟ್ ಬಂದಿತ್ಪ ಮೂರ್ ಸಾವಿರದ ಆರ್ನೂರ್ ಬಂದಿತ್ತ ಇಲ್ಲಿ ಎಷ್ಟ್ ಬಂದಿತ್ಪ ಮೂರ್ ಸಾವಿರದ ಎರಡ್ನೂರ್ ಬಂದೈತಿ ನಿಮ್ಗ ಕನ್ಫ್ಯೂಸ್ ಆದ್ರೆ ಇಲ್ಲಿ ಬರ್ಕೋರಿ ಚೌಕಾಕಾರದ ಚೌಕಾಕಾರದ ವಿಸ್ತೀರ್ಣ ಎಷ್ಟಿತ್ಪ ಮೂರ್ ಸಾವಿರದ ಆರ್ನೂರು ಚದರ್ ಮೀಟರ್ ಐತಿ ಹೌದಾ ಆಯತದ ವಿಸ್ತೀರ್ಣ ಎಷ್ಟಿತ್ಪ ಆಯತದ ವಿಸ್ತೀರ್ಣ ಮೂರ್ ಸಾವಿರದ ಎರಡ್ನೂರು ಚದರ್ ಮೀಟರ್ ಐತಿ ಇವಾಗ ನೋಡ್ರಿ ಕ್ಲಿಯರ್ ಆತಲ್ಲ ಎದರ್ದ್ ಹೆಚ್ಚಿಗೆ ಇತ್ತಾ ಚೌಕದ ವಿಸ್ತೀರ್ಣ ಹೆಚ್ಚಿಗೆ ಐತಿ ಚೌಕದ ವಿಸ್ತೀರ್ಣ ಚೌಕಾಕಾರದ ವಿಸ್ತೀರ್ಣ ವಿಸ್ತೀರ್ಣವು ಚೌಕಾಕಾರದ ವಿಸ್ತೀರ್ಣವು ಹೆಚ್ಚಾಗಿದೆ ಅಂತ ನಾವ್ ಏನ್ ಇಲ್ಲಿ ಬರಿಬೇಕು ತಿಳಿತಲ್ಲ ಏನಿಲ್ಲ ಇಲ್ಲಿ ಸೂತ್ರಗಳನ್ನಷ್ಟ ಏನ್ ಮಾಡ್ರಿ ಫಸ್ಟ್ ಗೆ ಪರ್ಫೆಕ್ಟ್ ಆಗ್ರಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಏನೈತೆ ಅಂದ್ರ ಶ್ರೀಮತಿ ಕೌಶಿಕ್ ಅವರ ಬಳಿ ಚಿತ್ರದಲ್ಲಿ ತೋರಿಸಿರುವ ಅಳತೆಗಳ ಚೌಕಾಕಾರದ ಜಾಗ ಐತಿ ಕೌಶಿಕ್ ಅವರ ಕಡೆ ಇಲ್ಲ ನೋಡ್ರಿ ಈ ಅಳತೆಯ ಒಂದು ಜಾಗ ಐತಿ ಇದರ ಮಧ್ಯ ಜಾಗದಲ್ಲಿ ಅವರು ಒಂದು ಮನೆಯನ್ನು ಕಟ್ಟಬೇಕಂದಿದ್ದಾರೆ ಅವ್ರ ಜಾಗದಲ್ಲಿ ನಡು ಏನ್ ಮಾಡ್ಬೇಕಂತ ಮಾಡ್ಯಾರಪ್ಪ ಅವ್ರು ಮನಿ ಕಟ್ಬೇಕಂತ ಮಾಡ್ಯಾರ ಆ ಮನೆಯ ಸುತ್ತಲೂ ಒಂದು ತೋಟವನ್ನ ಅಭಿವೃದ್ಧಿ ಪಡಿಸ್ಬೇಕು ಮನಿ ಕಟ್ಟಿ ಮನಿ ಸುತ್ತಲೂ ಏನ್ ಮಾಡ್ಬೇಕಾ ತೋಟ ಮಾಡ್ಬೇಕು ಹೌದಾ ಈ ತೋಟವನ್ನ ಅಭಿವೃದ್ಧಿ ಪಡಿಸಲು ಚದರ್ ಮೀಟರ್ ಒಂದಕ್ಕೆ ಆ ಏನ್ ತೋಟ ಮಾಡ್ಬೇಕಲ್ಲ ಅವ್ರ ಆ ತೋಟಕ್ಕ ಒಂದು ಚದರ್ ಮೀಟರ್ ಗೆ ರೂಪಾಯಿ ದಂಗ ಖರ್ಚಾಗತ್ತ ಹಂಗಂದ್ರ ಒಟ್ಟ ಎಷ್ಟು ಖರ್ಚಾಗತ್ತ ಅನ್ನೋದನ್ನ ನಾವೇನ್ ಏನ್ ಮಾಡ್ಬೇಕಿಲ್ಲ ಕಂಡು ಹಿಡಿಬೇಕು ಫಸ್ಟಿಗೆ ವಿಸ್ತೀರ್ಣ ಎದ್ರದ ತೋಟದ ವಿಸ್ತೀರ್ಣವನ್ನ ನಾವ್ ಏನ್ ಮಾಡೋನ್ರಿ ಕಂಡಿಡೀನ್ರಿ ತೋಟದ ವಿಸ್ತೀರ್ಣ ತೋಟದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳ್ರಿ ಪೂರ್ಣ ಜಾಗನ ಜಾಗದ ವಿಸ್ತೀರ್ಣ ಯಾಕ ಅವ್ರ ಜಗ ಎಷ್ಟ ಐತಿ ಜಾಗದ ವಿಸ್ತೀರ್ಣ ಮೈನಸ್ ಮನೆಯ ವಿಸ್ತೀರ್ಣ ಯಾಕ ಆ ಒಟ್ಟು ಜಾಗದಾಗ ಮನಿ ಎಷ್ಟ್ ಕಟ್ಟಸ್ತಾರಲ್ಲ ಅದನ್ನ ಬಿಟ್ಟು ಉಳ್ಕಿದ್ ಏನ್ ಕಟ್ಟಸ್ತಾರಪ್ಪ ಏನ್ ಮಾಡ್ತಾರಪ್ಪ ಅವ್ರು ತೋಟ ಮಾಡ್ತಾರ ಹಾಗಾಗಿ ತೋಟದ ವಿಸ್ತೀರ್ಣ ಈಸಿಕೊಳ್ತು ಜಾಗದ ವಿಸ್ತೀರ್ಣ ಮೈನಸ್ ಮನೆಯ ವಿಸ್ತೀರ್ಣ ಜಾಗದ ವಿಸ್ತೀರ್ಣ ಏನಾಗತ್ಪ ಜಾಗದ ಜಾಗ ಯಾಕ ಆಕಾರದಾಗೈತದ ಚೌಕಾಕಾರದಾಗೈತಿ ಹಾಗಾದ್ರೆ ಜಾಗದ ವಿಸ್ತೀರ್ಣ ಏನಾಗುತ್ತೆ ಎ ಸ್ಕ್ವೇರ್ ಆಗತ್ತ ಹೌದ ನೀಲ್ಪ ಪ್ರಶ್ನೆಯನ್ನ ಅರ್ಥ ಮಾಡ್ಕೋರಿ ಜಾಗ ಯಾವ ಆಕಾರದಾಗೈತಿ ಚೌಕಾಕಾರದಲ್ಲಿ ಐತಿ ಹಾಗಾದ್ರೆ ಜಾಗದ ವಿಸ್ತೀರ್ಣ ಈಜಿಕೊಳ್ತು ಎ ಸ್ಕ್ವೇರ್ ಹೇಗ್ ಗೊತ್ತೈತಿ ನಮ್ಗೆ ಎಷ್ಟು ಇಪ್ಪತ್ತೈದು ಮೀಟರ್ ಏ ಏನ್ ಗೊತ್ತೈತಿ ನಮ್ಗ ಇಪ್ಪತ್ತೈದು ಮೀಟರ್ ಅಂತ ಗೊತ್ತೈತಿ ಎಸ್ ಈಕ್ವಲ್ ಟು ಟ್ವೆಂಟಿ ಫೈವ್ ಮೀಟರ್ ಹಾಗಾದ್ರೆ ನಾವೇನ್ ಕಂಡ ಪೈಲಿ ಜಾಗದ ವಿಸ್ತೀರ್ಣ ಕಂಡಿಡ್ಬೇಕ ಜಾಗದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಎ ಸ್ಕ್ವೇರ್ ಅಂದ್ರ ಇಪ್ಪತ್ತೈದು ಇಂಟು ಇಪ್ಪತ್ತೈದು ಇಪ್ಪತ್ತೈದು ಇಪ್ಪತ್ತೈದ್ಲೆ ಆರ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದು ಚದರ ಮೀಟರ್ ಈಗ ಜಾಗ ಐತಿ ಇವ್ರ ಮತ್ತೆ ಏನ್ ಮಾಡ್ತಾರ ಮನಿ ಕಟ್ಟಸ್ತಾರ ಈ ಮನಿ ನೋಡ್ರಿಪಾ ಯಾಕಾರದಾಗ ಐತಿ ಆಯ್ತಾಕಾರದ ಐತೆ ಮನೆಯು ಆಯ್ತಾಕಾರದ ಐತಿ ಅಂತ ಕನ್ಸಿಡರ್ ಮಾಡ್ರಿ ಮನೆಯು ಇದೆ ಹೌದಾಪ ನೆಕ್ಸ್ಟ್ ಏನ್ ಮಾಡ್ತೀರಿ ಈಗ ಮನೆಯ ವಿಸ್ತೀರ್ಣ ಕಂಡು ಹಿಡಿತೇ ಮನೆಯ ಆಯ್ತಾಕಾರದ ಐತಿ ಅಂದ್ರ ಮನೆಯ ವಿಸ್ತೀರ್ಣ ಎದರ್ದ್ ಕಂಡಿಡ್ತೀರಿ ಆಯ್ತದ ವಿಸ್ತೀರ್ಣ ಕಂಡು ಹಿಡಿತೀರಿ ಆಯ್ತದ ವಿಸ್ತೀರ್ಣ ಏನೈತಿ ಎಲ್ ಇಂಟು ಬಿ ಐತೆ ಅಂದ್ರೆ ಎಲ್ ಇಂಟು ಬಿ ಅಂದ್ರೆ ಗುಂಡ್ಲಿ ಆಗಲ್ಲನ ಆಗಲ್ಲನಾಲ್ ನೋಡ್ರಿ ಉದ್ದ ಆಗಲ್ಲನ ಹಂಗಂದ್ರ ಎಲ್ ಇಸ್ ಈಕ್ವಲ್ ಟು ಏನ್ ತಗೊಂತೀರಪ್ಪ ಇಪ್ಪತ್ತು ಮೀಟರ್ ತಗೊಂತೀರಿ ಬಿ ಇಸ್ ಈಕ್ವಲ್ ಟು ಹದ್ನೈದು ಮೀಟರ್ ತಗೊಂತೀರ ಹಾಗಾದ್ರೆ ಎಲ್ ಇಂಟು ಬಿ ಅಂದ್ರೆ ಇಪ್ಪತ್ತು ಇಂಟು ಹದಿನೈದು ಹದಿನೈದು ಹೇಳಿ ಮೂವತ್ತು ಹೌದಾ ಮನೆಯ ವಿಸ್ತೀರ್ಣ ಏನಾಯ್ತು ಮುನ್ನೂರು ಚದರ್ ಮೀಟರ್ ಆತು ಹೌದಾ ಹಾಗಾದ್ರೆ ಈಗ ನಾವ್ ಏನ್ ಮಾಡ್ಬೋದು ತೋಟದ ವಿಸ್ತೀರ್ಣ ಕಂಡು ಮನೆ ವಿಸ್ತೀರ್ಣ ಸಿಕ್ತು ಜಾಗದ ವಿಸ್ತೀರ್ಣ ಸಿಕ್ತು ತೋಟದ ವಿಸ್ತೀರ್ಣ ಕಂಡಿಡೀನಾಪ್ಪ ತೋಟದ ವಿಸ್ತೀರ್ಣ ತೋಟದ ವಿಸ್ತೀರ್ಣ ಈಸ್ ಈಕ್ವಲ್ ಟು ಜಾಗದ ವಿಸ್ತೀರ್ಣ ಎಷ್ಟಿತ್ತಾ ಆರ್ನೂರ ಇಪ್ಪತ್ತೈದ ಐತಿ ಆರ್ನೂರ ಇಪ್ಪತ್ತೈದು ಚದರ್ ಮೀಟರ್ ಮೈನಸ್ ಮನೆಯ ವಿಸ್ತೀರ್ಣ ಮುನ್ನೂರ್ ಚದರ್ ಮೀಟರ್ ಆರ್ನೂರ ಇಪ್ಪತ್ತೈದ್ರಾಗ ಮುನ್ನೂರ್ ಹೋದ್ರೆ ಎಷ್ಟಪ್ಪ ಮುನ್ನೂರ ಇಪ್ಪತ್ತೈದು ಆರ್ನೂರ ಇಪ್ಪತ್ತೈದ್ರಾಗ ಮುನ್ನೂರ್ ಹೋದ್ರ ಮುನ್ನೂರ ಇಪ್ಪತ್ತೈದು ಮೀಟರ್ ಏನ್ ಮಾಡ್ತಾರಪ್ಪ ಇವ್ರು ತೋಟವನ್ನ ಮಾಡ್ತಾರ ಹಾಗಾದ್ರೆ ಒಂದು ಚದುರ್ಮೀಟರ್ಗೆ ಐವತ್ತೈದು ರೂಪಾಯಿ ಒಂದು ಚದುರ್ಮೀಟರ್ಗೆ ಎಷ್ಟ ಐವತ್ತೈದು ರೂಪಾಯಿ ಹಾಗಾದ್ರೆ ಮುನ್ನೂರ ಇಪ್ಪತ್ತೈದು ಚದರ ಮೀಟರ್ ಗೆ ಎಷ್ಟಾ ಚದುರ್ಮೀಟರ್ಗೆ ಏನ್ ತಗೊಂಡ್ರಿಗ ಮೀಟರ್ಗೆ ಐವತ್ತೈದು ರೂಪಾಯಿ ಇರಂತೆ ಚದರ ಮೀಟರ್ಗೆ ಐವತ್ ರೂಪಾಯಿ ದಂತಿ ತಗಲುವ ವೆಚ್ಚ ಹೌದನ್ಪಾ ಹಂಗಂದ್ರ ಇಲ್ಲಿ ನಮ್ಗ ವಿಸ್ತೀರ್ಣ ಎಷ್ಟೈಪ ಮುನ್ನೂರ ಇಪ್ಪತ್ತೈದು ಐತೆ ಮುನ್ನೂರ ಇಪ್ಪತ್ತೈದು ಚದರ್ ಮೀಟರ್ ಇಂಟು ಹದಿನೈದು ಹೌದಾನ ಇಲ್ಲಿ ಇಷ್ಟ ಕೈ ಇಷ್ಟಾಗತ್ತ ಗುಣಸಿದ ಎಷ್ಟಾಗತ್ತ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗುತ್ತ ಹೌದಾಪ ಹಂಗಂದ್ರ ನೆಕ್ಸ್ಟ್ ಏನ್ ಬರ್ಕೊಂತೀರಿ ಒಂದು ತೋಟವನ್ನ ಅಭಿವೃದ್ಧಿ ಪಡಿಸಲು ಚದರ್ ಮೀಟರ್ಗೆ ತಗಲುವಂತಹ ಒಟ್ಟು ವೆಚ್ಚ ಹದಿನೇಳು ಸಾವಿರದ ಎಂಟುನೂರ ಎಪ್ಪತ್ತೈದು ರೂಪಾಯಿ ಅಂತ ಏನ್ ಮಾಡ್ಬಾಪ ಇಲ್ಲಿ ನೀವು ಬರಿಬೇಕು